ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಂಥದ್ದೊಂದು ಭೀಷಣ ಅವಮಾನದೊಂದಿಗೆ ರಾಹುಲ್ ಗಾಂಧಿ ಅವರು ಪಶ್ಚಿಮ ಬಂಗಾಳದಿಂದ ವಾಪಸ್ ದಿಲ್ಲಿಗೆ ಓಡಿ ಹೋಗ್ತಾರೆ ಅಂತ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಇವರು ಅಸ್ಸಾಂನಿಂದ ತಮ್ಮ ಪ್ರವಾಸವನ್ನು ಪಶ್ಚಿಮ ಬಂಗಾಳಕ್ಕೆ ಸ್ಥಳಾಂತರಿಸಲಿದ್ದಾರೆ. ಅಲ್ಲಿ ಇವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ಮಮತಾ ಬೇಗಂ ಅವರು ತಯಾರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಆದರೆ ಈಗ ನೋಡಿದರೆ ಸ್ವತಃ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದ ತಮ್ಮ ಈ ನ್ಯಾಯ ಯಾತ್ರೆ ಏನಿದೆ ಅದನ್ನು ಇದ್ದಕ್ಕಿದ್ದ ಹಾಗೆ ಬರಖಾಸ್ತುಗೊಳಿಸಿ ಸೀದಾ ದೆಲ್ಲಿಗೆ ಓಡಿ ಹೋಗಿದ್ದಾರೆ. ಕಾರಣವೇನು? ಕಾರಣ ಎರಡು ಮೂರು ಕಾರಣಗಳನ್ನು ಕೊಡ್ತಾರೆ. ಕಾರಣ ನಂಬರ್ ಒನ್, ಜಯರಾಮ್ ರಮೇಶ್ ಅವರು ಹೇಳುವ ಪ್ರಕಾರ ರಾಹುಲ್ ಗಾಂಧಿಗೆ ಭದ್ರತೆಯನ್ನು ಕೊಡಲಿಲ್ಲ. ಅಲ್ಲ ಸ್ವಾಮಿ, ಹಾಗಾದರೆ ಅಸ್ಸಾಂನಲ್ಲೂ ನಿಮಗೆ ಭದ್ರತೆಯನ್ನು ಕೊಟ್ಟಿರಲಿಲ್ಲ, ಇಲ್ಲಿ ವಿಶೇಷವಾಗಿ ಮತ್ತೆ ಯಾವ ಭದ್ರತೆಯನ್ನು ನಿಮಗೆ ಕೊಡಬೇಕು? ಅಲ್ಲಿ ನೀವು ನಿಮ್ಮ ಬಸ್ ಯಾತ್ರೆ ಮಾಡಿದ್ರಿ, ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಮಾಡಲಿಲ್ಲ? ಎರಡನೇದಾಗಿ ಕಾರಣ ಕೊಡ್ತಾ ಇದ್ದಾರೆ, ಇಲ್ಲ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಆದ್ದರಿಂದ ದಿಲ್ಲಿಗೆ ವಾಪಸ್ ಹೋಗಿದ್ದಾರೆ. ಅಲ್ಲ ಸ್ವಾಮಿ, ಕಳೆದ ಬಾರಿ 2023 ಕೂಡ ಇದೇ ಕೇಂದ್ರ ಸರ್ಕಾರ ನಿಮ್ಮ ಇಡೀ ಕುಟುಂಬಕ್ಕೆ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿತ್ತು, ಆಮಂತ್ರಣವನ್ನು ನೀಡಿತ್ತು. ಆವಾಗ ಯಾರೂ ಹೋಗಲಿಲ್ಲ, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಅದರಿಂದ ಭಾಳ ದೊಡ್ಡದಾದಂಥ ರಹಸ್ಯ ಇದೆ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದೇನೆಂದರೆ, ಯಾವ ರಾಜ್ಯಸಭಾ ವಿಪಕ್ಷ ನಾಯಕರಾಗಿದ್ದರೋ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರಿಗೆ ಮುಂದಿನ ಸಾಲಿನಲ್ಲಿ ಸೀಟಿರುತ್ತದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆಲ್ಲ ಹಿಂದಿನ ಸಾಲಿನಲ್ಲಿ ಸೀಟಿರುತ್ತದೆ. ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಏಕೆಂದರೆ ಅವರ ಗುಲಾಮಿ ಮನಸ್ಥಿತಿ ಇದಕ್ಕೆ ಒಪ್ಪುವುದಿಲ್ಲ. ಸೋನಿಯಾ ಗಾಂಧಿ ಹಿಂದೆ ಕೂತ್ಕೊಂಡು ನಾನು ಮುಂದೆ ಕೂತ್ಕೊಂಡ್ರೆ ಇದು ಯಾವ ನ್ಯಾಯ? ನಮ್ಮ ಅಧಿನಾಯಕಿ ಈಕೆ, ಆಕೆ ಮುಂದೆ ಕೂತ್ಕೋಬೇಕು, ನಾ ಹಿಂದೆ ಕೂತ್ಕೋಬೇಕು. ಈ ರೀತಿಯದಾದಂಥ ಶಿಷ್ಟಾಚಾರ ಇದ್ದರೆ ನಾನು ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸಬೂಬನ್ನು ಕೊಡ್ತಾರೆ, ನನಗೆ ಮಂಡಿ ನೋವಿದೆ, ಕಾಲು ನೋವಿದೆ, ಆದ್ದರಿಂದ ಬರಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಪಕ್ಷದ ಕಚೇರಿ ಏನಿದೆ ಅಲ್ಲಿ ಹೋಗಿ ಇವರು ಪಾಲ್ಗೊಳ್ತಾರೆ, ಅಲ್ಲಿರ್ತಾರೆ ಇವರು, ಮಲ್ಲಿಕಾರ್ಜುನ ಖರ್ಗೆಯವರು. ಅಂದರೆ ಇವರ ಗುಲಾಮಿ ಮನಸ್ಥಿತಿ ಯಾವ ಮಟ್ಟಿಗಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಖರ್ಗೆ ಅವರಿಗೆ ಮುಂದಿನ ಸಾಲಿನಲ್ಲಿ ಸೀಟಿದೆ, ನಾವು ಹಿಂದೆ ಹೆಂಗೆ ಕೂತ್ಕೊಳ್ಳೋದು? ನಾವು ಈ ದೇಶದ ರಾಜರು ಅಂತ ಭಾವಿಸಿರುವಂಥ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದೇ ಇಲ್ಲ. ಆದರೆ ಈ ಬಾರಿ ಇದ್ದಕ್ಕಿದ್ದ ಹಾಗೆ ಇವರಿಗೆ ಗಣರಾಜ್ಯೋತ್ಸವ ನೆನಪಾಗಿಬಿಟ್ಟಿದೆ. ದೇಶದ ಬಗ್ಗೆ ಎಷ್ಟೊಂದು ಅಭಿಮಾನ ಇದ್ದರೆ ಇವರು ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ನಿರಂತರವಾಗಿ ಟೀಕಾಸ್ತ್ರಗಳನ್ನು ಉಪಯೋಗಿಸ್ತಾ ಇರ್ತಿರಲಿಲ್ಲ. ದೇಶದ ತುಂಬ ಸೀಮೆ ಎಣ್ಣೆಯನ್ನು ಎರಚಲಾಗಿದೆ, ಒಂದು ಕಡ್ಡಿಗೆ ಇರಿದ್ರೆ ಸಾಕು ಇಡೀ ದೇಶಕ್ಕೆ ಬೆಂಕಿ ಹೊತ್ತಿಕೊಳ್ಳತ್ತೆ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದ್ರು. ಆವಾಗ ಇವರು ಭಾರತದ ಬಗ್ಗೆ ಹೆಮ್ಮೆ ಅನ್ನಿಸ್ತಿಲ್ಲ, ಅಭಿಮಾನ ಉಂಟಾಗಲಿಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ಇವರು ಭಾರತ ಜೋಡೋ ಯಾತ್ರೆಯನ್ನು ಕೈಗೊಳ್ತಾರೆ, ನ್ಯಾಯಯಾತ್ರೆಯನ್ನು, ಇದ್ದಕ್ಕಿದ್ದ ಹಾಗೆ ಗಣರಾಜ್ಯೋತ್ಸವ ನೆನಪಾಗತ್ತೆ. ಹಾಗಾದರೆ ಇವರು ಟೂರ್ ಪ್ರೋಗ್ರಾಮ್ ಇದೆಯಲ್ಲ, ಆ ಟೂರ್ ಪ್ರೋಗ್ರಾಮಲ್ಲಿ 2 ದಿವಸ ಬಿಡುವು ಅಂತ ತೋರಿಸ್ಬೋದಿತ್ತಲ್ಲ, ಯಾಕೆ ತೋರಿಸ್ತಿಲ್ಲ ಆವಾಗ? ಆವಾಗ 26 ಜನವರಿ ಇದೆ, ಗಣರಾಜ್ಯೋತ್ಸವ ಇದೆ ಅಂತ ಇವರಿಗೆ ಗೊತ್ತೇ ಇರಲಿಲ್ವಾ? ಇದಕ್ಕಿಂತ ಮಜಾ ಕೇಳಬೇಕು ನೀವು. ಮಮತಾ ಬೇಗಂ ಅವರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಪಶ್ಚಿಮ ಬಂಗಾಳಕ್ಕೆ ಬರ್ತಾ ಇರೋ ವಿಷಯವೇ ನನಗೆ ಗೊತ್ತಿರಲಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ನೋಡಿ ಹೇಗಿದೆ ಇವ್ರದ್ದು ಮಿತ್ರಕೂಟ, ಇಂಡಿ ಅಲಯನ್ಸ್. ಈ ಇಂಡಿ ಅಲಯನ್ಸ್ನಲ್ಲಿ ಇದ್ದಂಥ ಪ್ರಮುಖ ಪಾತ್ರಧಾರಿ ಈ ಮಮತಾ ಬೇಗಂ, ಇವರೇ ಇಂಡಿ ಅಲಯನ್ಸ್ ಹೆಸರನ್ನು ಇಟ್ಟಿದ್ದು. ಇಂಥವ್ರಿಗೆ ಸ್ವತಃ ತಮ್ಮ ಮಿತ್ರ ಪಕ್ಷದ ಅಧಿನಾಯಕ ಬರ್ತಾ ಇರೋವಂಥ ವಿಚಾರವೇ ಗೊತ್ತಿರಲಿಲ್ವಂತೆ. ಜಯರಾಮ್ ರಮೇಶ್ ಏನು ಹೇಳ್ತಾರೆ, ಜಯರಾಮ್ ರಮೇಶ್ ಹೇಳ್ತಾರೆ TMC ಪಕ್ಷ ಏನಿದೆ ಅದರೂ ನಮ್ಮ ಈ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ಇವಾಗಲೇ ಪತ್ರ ಹಾಕಿ ಆಗಿ ಹೋಗಿತ್ತು ಅಂತ ಅವ್ರು ಹೇಳ್ತಾರೆ. ಯಾರದು ನಿಜ ಇದ್ರ ಬಗ್ಗೆ ಈಗ ಆಲೋಚನೆ ಮಾಡಬೇಕು. ಇದ್ರ ಮಧ್ಯೆ ಯಾವ ರೀತಿ ಷಡ್ಯಂತ್ರವನ್ನು ಈ ಮಮತಾ ಬೇಗಂ ಹೆಣೆದಿದ್ರು ಅಂದರೆ ರಾಹುಲ್ ಗಾಂಧಿಗೆ, ಅಲ್ಲಿ ಹೋದ ತಕ್ಷಣ ಮಮತಾ ದಿಸ್ ಇಸ್ ಇನಫ್ ಫಾರ್ ವೆಸ್ಟ್ ಬೆಂಗಾಲ್ ಅಂತ ಎಲ್ಲ ಕಡೆ ಪ್ಲೈಕಾರ್ಡ್ ಹಿಡ್ಕೊಂಡು ಮಹಿಳೆಯರು ಇವರ ವಿರುದ್ಧ ಪ್ರತಿಭಟನೆಯನ್ನು ಶುರು ಮಾಡಿದೆ ರಾಹುಲ್ ಗಾಂಧಿ. ಯಾವ ಮಟ್ಟಿಗೆ ಅಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ಅಂದರೆ ಇದ್ದಕ್ಕಿದ್ದ ಹಾಗೆ ಪ್ಯಾಕಪ್ ಮಾಡ್ತಾರೆ ರಾಹುಲ್ ಗಾಂಧಿಯವರು, ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ಹೊರಟು ಬಿಡ್ತಾರೆ. ಯಾಕೆ ಮಮತಾ ಬೇಗಂ ಹೀಗೆ ಮಾಡಿದರು? ಯಾಕೆ ಹೀಗೆ ಮಾಡಿದರು ಅಂದರೆ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಪಶ್ಚಿಮ ಬಂಗಾಳದಲ್ಲಿ ಬಂದು ರ್ಯಾಲಿ ಮಾಡುವುದು ಇಷ್ಟ ಇಲ್ಲ. ಇವರ ನ್ಯಾಯಯಾತ್ರೆ ಯಾರ ವಿರುದ್ಧ? ನರೇಂದ್ರ ಮೋದಿ ಅವರ ವಿರುದ್ಧ ಅಂತ ಹೇಳ್ತಾರೆ. ಮಾಡ್ತಾ ಇರೋದಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಅಂದರೆ ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ನ್ಯಾಯ ಇಲ್ಲ ಅಂತ ಒಂದು ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ನೋದಂತೂ ಒಂದು ಪ್ರಶ್ನೆ.
ಎರಡನೇದು ಮಾಡಿದಂಥ ಲೆಕ್ಕಾಚಾರ ಹೇಗಿದೆ ಮತ್ತು ಯಾವ ರೀತಿ ಷಡ್ಯಂತ್ರವನ್ನು ಹೆಣೆದಿದ್ರು ಅಂದರೆ, ರಾಹುಲ್ ಗಾಂಧಿ ನಾಳೆ ಬೆಳಗ್ಗೆ ಪಶ್ಚಿಮ ಬಂಗಾಲಕ್ಕೆ ಬರ್ತಾರೆ ಅಂದರೆ ಹಿಂದಿನ ದಿವಸ ಒಂದು ಅನೌನ್ಸ್ಮೆಂಟ್ ಕೊಟ್ಟರು, ಅಕೇಲ ಹೋಬೇ ಅಂತ, ನಾವು ಒಬ್ಬರೇ ಹೋರಾಟ ಮಾಡ್ತೀವಿ, ಅಂದರೆ ಬೇರೆ ಯಾವ ಪಕ್ಷದ ಜೊತೆ ನಮ್ದೀಗ ಹೊಂದಾಣಿಕೆ ಇಲ್ಲ, 42-42 ಸೀಟ್ನಲ್ಲಿಯೂ ಕೂಡ ನಮ್ಮ TMC ಪಕ್ಷದ ಅಭ್ಯರ್ಥಿಗಳೇ ನಿಲ್ತಾರೆ. ಮಮತಾ ಬೇಗಂಗೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಒಂದಾಗಿ ಬಂದು ಪಶ್ಚಿಮ ಬಂಗಾಲದಲ್ಲಿ ಸೆಣಸುವುದು ಇಷ್ಟವಿಲ್ಲ. ಏಕೆಂದರೆ ಈಕೆಯ ವೋಟ್ ಬ್ಯಾಂಕ್ ಆಗಿರುವಂಥ ಮುಸಲ್ಮಾನರ ಮತಗಳನ್ನು ಈ ಕಾಂಗ್ರೆಸ್ಸು ಮತ್ತು ಎಡಪಕ್ಷಗಳು ಕಿತ್ಕೋತಾವೆ. ಹಾಗೆ ಕಿತ್ಕೊಂಡ್ರೆ ನನ್ನ ಸಂಖ್ಯೆ ಕಡಿಮೆ ಆಗತ್ತೆ. ನನ್ನ ಸಂಖ್ಯೆ ಕಡಿಮೆ ಆಗಬಾರ್ದು ಅಂದರೆ ಏನು ಮಾಡಬೇಕು, ನಮ್ಮ ಟೆರಿಟರಿಗೆ ಇವರು ಬರಲಾರ್ದಂಗೆ ಮಾಡಿಬಿಡೋಕೆ ಓಡಿಸ್ಬಿಡ್ಬೇಕು ಇವ್ರನ್ನ. ಈ ಲೆಕ್ಕಾಚಾರ ಹಾಕಿ ಅವರು ಬರುವ ಹಿಂದಿನ ದಿವಸ ಅನೌನ್ಸ್ಮೆಂಟ್ ಮಾಡ್ತಾರೆ, ನಾವು ಒಬ್ಬರೇ ಹೋರಾಟ ಮಾಡ್ತೀವಿ. ಹಾಗಾದರೆ ಇಷ್ಟು ದಿವಸ ನೀವು ಇಂಡಿಯಾ ಅಲಯನ್ಸ್ ಸಭೆಗೆ ಯಾಕೆ ಹೋದ್ರಿ, ಅಲ್ಲೇ ಹೇಳ್ಬೋದಿತ್ತಲ್ಲ, ಯಾಕೆ ಆವಾಗ ಹೇಳಲಿಲ್ಲ ಅಂದರೆ ಅಲ್ಲಿ ಆವಾಗ ಮಮತಾ ಬೇಗಂಗೆ ಈ ರೀತಿಯಾದಂಥ ಆತಂಕ ಉಂಟಾಗಿರಲಿಲ್ಲ. ಯಾವಾಗ ಒಂದು ಕಡೆ ರಾಮ ಮಂದಿರದ ಅಲೆ ಶುರುವಾಯಿತು, ಯಾವಾಗ ನರೇಂದ್ರ ಮೋದಿಯವರ ಅಲೆ ಇಡೀ ದೇಶಾದ್ಯಂತ ಇದೆ ಅಂತ ಸಮೀಕ್ಷೆಗಳ ವರದಿಗಳು ಬರಲಿಕ್ಕೆ ಶುರುವಾದವೋ, ಆ ಸಂದರ್ಭದಲ್ಲಿ ಮಮತಾ ಬೇಗಂಗೆ ಎಲ್ಲಿ ಇರುವಂಥ 42 ಸೀಟುಗಳಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚಿನ ಸ್ಥಾನಗಳನ್ನೇನಾದರೂ ಗಳಿಸಿಬಿಟ್ರೆ ಮುಂದೆ ನನ್ನ ಗತಿ ಏನು, ನಾನು ಯಾವ ರೀತಿಯ ರಾಜಕಾರಣ ಮಾಡಬೇಕು ಅನ್ನುವಂಥ ಭಯದಲ್ಲಿ ಈಗ ಮಮತಾ ಬೇಗಂ ಈ ಕಡೆ ಕಾಂಗ್ರೆಸ್ನವರು ಬಂದು ತನ್ನ ಓಟನ್ನು ಒಡೆಯಬಾರದು. ಹಾಗೆ ನೋಡಿದರೆ ಅವರು ಕೊಟ್ಟದ್ದು 2 ಸೀಟು, ಕಳೆದ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿರೋದು 2019 ಲೋಕಸಭಾ ಚುನಾವಣೆ 2 ಸೀಟು, ಈ ಬಾರಿ 2 ಸೀಟ್ ಕೊಡಲಿಕ್ಕೆ ಮಮತಾ ಬೇಗಂ ಸಿದ್ಧರಿದ್ದರು. ಆದರೆ ಕಾಂಗ್ರೆಸ್ ಕೇಳಿದ್ದು 6 ಸ್ಥಾನಗಳನ್ನು, ಜೊತೆಗೆ ಎಡಪಕ್ಷಕ್ಕೆ ಬೇರೆ ಕೊಡಬೇಕು CPIM, ಈ ಸಹವಾಸವೇ ಬೇಡ ಅಂತ ಇವರಿಗೆ ಬರಲಾರ್ದಂಗೆ ಮಾಡೋಣ ಅಂತ ಊರಿಗೆ ವಾಪಸ್ ಕಳಿಸಿದ್ದಾರೆ. ದಿಲ್ಲಿಗೆ ಗುಡುಚಾಪಿ ಕಟ್ಕೊಂಡು ರಾಹುಲ್ ಗಾಂಧಿ ವಾಪಸ್ ಹೋಗಿದ್ದಾರೆ. ಇಂಥದ್ದೊಂದು ಪರಾಜಯವನ್ನು, ಇಂಥದ್ದೊಂದು ವೈಫಲ್ಯವನ್ನು ನಾನು ಇಲ್ಲಿಯವರೆಗೂ ಕಂಡೇ ಇರಲಿಲ್ಲ. ರಾಹುಲ್ ಗಾಂಧಿ 2.0 ಇದೆಯಲ್ಲ, ಇದರಂಥ ಡಿಸಾಸ್ಟರ್ ನಾನು ತಿಳಿದ ಮಟ್ಟಿಗೆ ಮತ್ತೆ ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದು 2024 ಚುನಾವಣೆಯ ಫಲಿತಾಂಶದ ದಿಕ್ಸೂಚಿ ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗಲಾರದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.